ಅತ್ಯಂತ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ. ಇವತ್ತು 2023 ನಡೆಯುವ ವಿಧಾನಸಭಾ ಚುನಾವಣೆಗೆ ನಾವು ಇವತ್ತು ಪಕ್ಷಕ್ಕೆ ಅರ್ಜಿನ ಸಲ್ಲಿಸಿದ್ದೀವಿ. ಹಾಗೆಯೇ ಈಗ ನಾನು ಸುಮಾರು 18 ವರ್ಷ ಅಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ ಕೆಆರ್ಪೇಟೆ. ನಾವಾದಮೇಲೆ ನಮ್ಮ ಸ್ನೇಹಿತರು ನಮ್ಮ ಸಹೋದರಂತಿರುವ ಶ್ರೀ ನಾಗೇಂದ್ರ ಕುಮಾರ್ ಅವರಿಗೆ ಅಧ್ಯಕ್ಷರು. ಇವರು ಸರ್ ಚಂದ್ರಶೇಖರ್, ಅದು ಅವ್ರಿಗೆ 7 ಬಾರಿ ಕೊಟ್ಟಿದೆ, 7 ಟೈಮ್ಸ್. ಎಷ್ಟರಿಂದ? 94ರಿಂದ. ಆ 7 ಸರಿ 7ರಲ್ಲಿ 2 ಸರಿ ಗೆದ್ದವರ ಹೆಸರು ಸೋತಿದ್ದಾರೆ. ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಒಳ್ಳೇದಲ್ಲ. ಇಸ್ ಎ ಸೀನಿಯರ್ ಮ್ಯಾನ್ ಆ್ಯಂಡ್ ಎ ಸೀನಿಯರ್ ಲೀಡರ್ ಇನ್ ಅವ್ರ ತಾಲೂಕು. ಅದರಿಂದ ಹೀಗಿದೆ ಪರಿಸ್ಥಿತಿ. ಈ ಸಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಹೊಸ ಮುಖ ಹೆಚ್ಚಿನ ಅಂಶ ನಮ್ಮ ಹೈಕಮಾಂಡ್ನವರು ನಮ್ಮ ವರಿಷ್ಠರು ಹೊಸ ಮುಖ ಮಾಡ್ತಾರೆ. ಸರ್, ಪ್ರತಿ ಕ್ಷೇತ್ರದಲ್ಲೂ ಈಗ ಎಲ್ಲ ಕಡೆ ನೀವು ಹೇಳ್ದಂಗೆ ಒಂದು ಈಗ ನೀವು ಇಬ್ಬರು ಕ್ಯಾಂಡಿಡೇಟ್ಗಳೇ. ಈಗ ನಿಮಗೆ ಕೊಟ್ಟರೆ, ಅವ್ರಿಗೆ ಕೊಟ್ಟರೆ, ಯಾರಿಗೆ ಕೊಟ್ಟರೆ, ನೀವು ಈಗ ಒಬ್ರಿಗೆ ಕೊಟ್ಟರೆ ಇಲ್ಲ ಜೊತೆಯಾಗಿ ಕೆಲಸ ಮಾಡ್ತೀವಿ. ಖಂಡಿತ ಖಂಡಿತ. 6 ಜನ ಈಗ 6 ಜನ ಹಾಕಿದ್ದೀವಿ. 6 ಜನದಲ್ಲಿ ಯಾರು ಕೊಟ್ಟರೆ ನಾವು ನಮ್ಮ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರ ನಾಯಕತ್ವದಲ್ಲಿ ಪಕ್ಷದ ವರಿಷ್ಠ ಏನು ಮಾಡ್ತಾರೆ ಅದಕ್ಕೆ ನಾವು ಬದ್ಧ. ನಿಮ್ಮದ್ರಲ್ಲಿ ಏನೂ ಗೊಂದಲ ಇಲ್ಲ? ಗೊಂದಲ ಏನಿಲ್ಲ. ನಾವು 87ರಿಂದ ಕಾಂಗ್ರೆಸ್ ಪಕ್ಷ ಇದ್ದೀವಿ. ಐ ಆಮ್ ಎ ಸೀನಿಯರ್ ಕಾಂಗ್ರೆಸ್ ಮ್ಯಾನ್. ಅದರಿಂದ ನನಗೊಂದು ಐ ಆಮ್ 69 70 ನಾವು ಈಗ ಪ್ರೆಸೆಂಟ್ ನನ್ನ ವಯಸ್ಸು. ಸಾರಿ, ನಮ್ಮ ತಾಲೂಕಿಗೆ ಮರ್ತುಬಿಟ್ಟಿದೆ. ನಮ್ಮ ತಾಲೂಕಿಗೆ 82ನೇ ಇಸ್ವಿಯಿಂದ ಇಲ್ಲಿವರೆಗೆ 10 ಚುನಾವಣೆಯಲ್ಲಿವೆ ನಮ್ಮ ತಾಲೂಕಿಗೆ ಸೀಟ್ ಕೊಡಿಸಿರೋರು ಸನ್ಮಾನ್ಯ ಶ್ರೀ ಕೆ ರಾಮನ್ ಖಾನ್. ಮೋಸ್ಟ್ ಇಂಪಾರ್ಟೆಂಟ್ ಅವ್ರದೇ ಕ್ಯಾಂಡಿಡೇಟ್ ಇದುವರೆಗೆ. ಅದರಿಂದ ನಮ್ಮ ತಾಲೂಕಿಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ, ಎವ್ರಿಥಿಂಗ್ ಇಸ್ ಹೈಕಮಾಂಡು ಸನ್ಮಾನ್ಯ ಶ್ರೀ ಕೆ ರಾಮನ್ ಖಾನ್ ಮಾಜಿ ಕೇಂದ್ರ ಸಚಿವರು. ಇದರಿಂದ ನಮ್ಮ ಸ್ನೇಹಿತರು ಜ್ಞಾಪಿಸಿದ್ರು. ಅದಕ್ಕೆ ಅಲ್ಟಿಮೇಟ್ಲಿ ಇಷ್ಟು ವರ್ಷ ಸೇವೆ ಮಾಡಿದ್ವಿ, ಅರೌಂಡ್ 40 ಇಯರ್ಸ್, ನಮಗೊಂದು ಅವಕಾಶ ಕೊಡಿ ಅಂತ ನಮ್ಮ ವರಿಷ್ಠರಲ್ಲಿ ಮದುವೆ ಮಾಡಿದ್ದೇವೆ. ಇನ್ನು ನೆಕ್ಸ್ಟು ನಮ್ಮ ಯಂಗ್ಸ್ಟರ್ ನಮ್ಮ ಅಧ್ಯಕ್ಷ ತುಂಬ ಜಾಸ್ತಿ ಅವಕಾಶ ಕೊಡಬೇಕು, ಪಕ್ಷ ಬೆಳೆಸ್ಕೊಂಡು ಹೋಗಬೇಕು, ಹೊಸ ಮುಖಗಳು ತರ್ತೀವಿ ಈ ಸಲ ಅಂತ ಅವರೇ ಘೋಷಣೆ ಮಾಡಿದ್ದಾರೆ. ಹಂಗಾಗಿ ನಿಮಗೆ ಆಶ್ವಾಸನೆ ಇದೆ? ಈಗ ನಾನು ನಾಗೇಂದ್ರ ಕುಮಾರ್ ಅಂತ, ನಾನು ಕೆಆರ್ಪೇಟೆ ತಾಲೂಕಿನಲ್ಲಿ ಹಿಂದೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ, ಈಗ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಕೂಡ ಕಾಂಗ್ರೆಸ್ಸಿಂದ ಆಗಿದ್ದೆ, ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ಮತ್ತು ನಮ್ಮ ಅಧ್ಯಕ್ಷ ಕೃಷ್ಣಮೂರ್ತಿಯವರು ಇಬ್ಬರು ಕೂಡ ಇವತ್ತು ಅರ್ಜಿ ಹಾಕಿದ್ದೀವಿ. ನಮ್ಮ ತಾಲೂಕಲ್ಲಿ ಸುಮಾರು ಎಲ್ಲ ಸೇರಿ 6 ಜನ ಈಗ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಬಟ್ ನಮ್ಮ ತಾಲೂಕಲ್ಲಿ ಯಾವುದೇ ಥರದ ಗೊಂದಲ ಇಲ್ಲ. ಹೈಕಮಾಂಡು ಈಗ ನಮಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಹಾಗೆ ನಮ್ಮ ರಾಜ್ಯಸಭೆಯ ಉಪಾಧ್ಯಕ್ಷ ಆಗಿದ್ದಂತಹ ನಮ್ಮ ನಾಯಕರಾದ ರೇಮನ್ ಖಾನ್ ಸಾಹೇಬರು, ಹಾಗೆ ಜಿಲ್ಲಾ ನಾಯಕರಾದ ಚಲುವರಾಯ ಸ್ವಾಮಿಯವರು, ನರೇಂದ್ರ ಸ್ವಾಮಿಯವರು, ಇವರೆಲ್ಲ ಕೂತಿ ಯಾರು ಅಲ್ಲಿ ಗೆಲ್ಲಕ್ಕೆ ಅವಕಾಶ ಇದೆ, ಯಾರಿಗೆ ಕೊಟ್ಟರೆ ಪಕ್ಷ ಗೆಲ್ತದೆ ಅನ್ನೋ ಅಭ್ಯರ್ಥಿನ ಹುಡುಕಿ ಅವ್ರನ್ನ ಅಭ್ಯರ್ಥಿಗಳನ್ನ ಮಾಡಿದ್ರೆ ನಾವೆಲ್ಲ ಒಮ್ಮತವಾಗಿ ಚುನಾವಣೆಗೆ ಹೋಗ್ತೀವಿ. ನಾನು ಕೂಡ ಈಗಾಗಲೇ 27 ವರ್ಷ ಈ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿದ್ದೀವಿ. ಆದ್ದರಿಂದ ನಮಗೂ ಕೂಡ ಒಂದು ಅವಕಾಶವನ್ನು ಈ ಸಲ ನೀವು ಕೊಡಲೇಬೇಕು ಅಂತ ಕೇಳಿದ್ದೀವಿ. ಅದಕ್ಕಿಂತ ಈಗ ಮಿಗಿಲಾಗಿ ಏನು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ವತಿಯಿಂದ ಉದಯಪುರದಲ್ಲಿ ಒಂದು ಈಗೊಂದು 2 ತಿಂಗಳ ಹಿಂದೆ ಅಲ್ಲಿ ಕೂಡ ಕಾಂಗ್ರೆಸ್ ಸಮಿತಿಯ ಒಂದು ಚುನಾವಣಾ ಸಲಹಾ ಸಮಿತಿನಲ್ಲಿ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರುಗಳಿಗೆ, ಹಿಂದುಳಿದ ವರ್ಗದವ್ರಿಗೆ ಮತ್ತು ಎಲ್ಲ ವರ್ಗದವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ, ಮತ್ತು ಸೀನಿಯರ್ ಕಾಂಗ್ರೆಸ್ಸಿಗರಿಗೆ ಯಾರು ಪಕ್ಷಕ್ಕೆ ಭಾಳ ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಅವರು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಎಲ್ರಿಗೂ ಕೂಡ
ಪಕ್ಷಕ್ಕೆ ದುಡಿದಂಥವ್ರಿಗೆ ಅವಕಾಶವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆನ ಇಡೀ ರಾಜ್ಯದ ಜನ ಕೂಡ ಇಟ್ಕೊಂಡಿದ್ದಾರೆ. ನಾನು ಹಿಂದುಳಿದ ವರ್ಗದವರ ಒಬ್ಬ ಅಭ್ಯರ್ಥಿಯಾಗಿ ಜಿಲ್ಲೆಯಲ್ಲಿ ಒಂದು ಕಡೆ, ಅದರಲ್ಲೂ ವಿಶೇಷವಾಗಿ ಕೆಆರ್ಪೇಟೆಗೆ ಒಂದು ಹಿಂದುಳಿದ ವರ್ಗಕ್ಕೂ ಅವಕಾಶ ಮಾಡಿಕೊಡ್ಬೇಕು ಹಾಗೆ ಅಂತ ಹೇಳಿ ನಾನು ಕೂಡ ಮನವಿಯನ್ನು ಮಾಡಿ ಎಲ್ಲ ನಾಯಕರುಗಳನ್ನ ಕೇಳಿ ಇವತ್ತು ಬಂದು ಅರ್ಜಿ ಹಾಕಿದ್ದೀವಿ. ನಾವು ಯಾರಿಗೆ ಕೊಟ್ಟರು ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಹೆಸರು ಸರ್? ನಾಗೇಂದ್ರ ಕುಮಾರ್, ನನ್ನ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು, ಕೆ ಆರ್ ಪೇಟೆ.